ಈಗ ಶೃಂಗಾರ ಅಲ್ಲ, ಅಷ್ಟಷ್ಟು ಸಾವಿರ ಸಾವಿರ ಪತ್ನಿಯರ ಜೊತೆಗೆ ಒಬ್ಬನೇ ಹದಿನಾರು, ಎಷ್ಟು ಸಾವಿರ ಹದಿನಾರು ರೂಪಗಳನ್ನು ತಕ್ಷಣ ವಿಧರಿಸಿಬಿಟ್ಟ. ಸಾವಿರ ಹದಿನಾರು ರೂಪಗಳು, ಸಾವಿರ ಹದಿನಾರು ಶ್ರೀಕೃಷ್ಣರಾಗಿ ಇಷ್ಟು ಜನರ ಮನೆಯಲ್ಲಿ ಒಟ್ಟಿಗೆ ಇದ್ದಾನೆ. ಎಲ್ಲರ ಜೊತೆಗೆ ಅವರು ಮಾಡುವಂಥ ಸೇವೆಗಳು ಸುಖಗಳು ಎಲ್ಲ, ಅವರು ಪತ್ನಿಯರು ಮಾಡುವ ಸೇವಾ ಸುಖಗಳೆಲ್ಲ ಆಸ್ವಾದನ ಮಾಡುತ್ತಾ ಇದ್ದಾನೆ. ಉದ್ದಾಮ ಭಾವ ಪಿಶುನಾಮಲ ಬಲ್ಗು ಹಾಸ, ಅಲ್ಲಿ ಅಲಂಕಾರ ವೈಭೋಗ ಎಲ್ಲ ಇರುತ್ತದಲ್ಲ ಅದೆಲ್ಲ. ವ್ರೀಡಾವಲೋಕನ ಹಿತೋ ಮದನೋಪಿ ಯಾಸಾಂ ಸಂಹ್ಯ ಚಾಪ ಮಜಹಾತ್ ಪ್ರಮ ಪ್ರಮದೋತ್ತಮ ಅಸ್ತ ಯಸ್ಯೇಂದ್ರಿಯಂ ವಿಮತಿ ತುಂಕುಹ ಕೈರ್ನ ಶೇಕುಹು. ಅವರಿಗೆ ಅವರ ಇಂದ್ರಿಯಗಳು ಮನಸ್ಸು ಎಲ್ಲಿಯೂ ಚಂಚಲವಾಗಲಿಲ್ಲ. ಶ್ರೀಕೃಷ್ಣನಿಗೆ ಇಷ್ಟು ಜನರ ಜೊತೆಗೆ ಸನ್ಮಾನಗಳು ವೈಭವಗಳು ಸುಖಗಳು ಇವರೆಲ್ಲ ಅನುಭವಿಸ್ತಾ ಇದ್ದರೂ ಅದು ಕನ್ನಡಿಗೆ ಕನ್ನಡಿಗೆ ಎದುರಾಗಿಟ್ಟು ಏನಾದರೂ ನೀವು ಡಾನ್ಸ್ ಎಲ್ಲ ಮಾಡಿದರು, ಏನು ಮಾಡಿದರು, ಏನು ವಸ್ತುಗಳು ತಂದರು, ಯಾವ ಬಣ್ಣವು ಕನ್ನಡಿಗೆ ಹೇಗೆ ಅಂಟಲ್ಲವೋ ಹಾಗೆ ಅಂಟದಂತೆ ಶ್ರೀಕೃಷ್ಣವಾಗಿದ್ದಾನೆ. ಆನಂದ ಪರವಶನಾಗಿ ತನ್ನ ಸ್ವಸ್ವರೂಪದಲ್ಲೇ ನಿಂತುಕೊಂಡು ಇದೆಲ್ಲ ಮಾಯಾಲೀಲ, ಕನಸಿನಲ್ಲಿ ಕಂಡು ಬಂದಿರುವ ಬಂಧುಗಳು ನೆಂಟರು ಸುಖಭೋಗಗಳು ವೈಭವಗಳು ಸನ್ಮಾನಗಳು ಎಲ್ಲ ಇದ್ದರೆ ಅದೆಲ್ಲ ನಮಗೇನಾದರೂ ಅಂಟುತ್ತದ? ಎಚ್ಚರಕ್ಕೆ ಬಂದಾಗ ಏನಾಗಲ್ಲ. ನಾಟಕ ಕನ್ನಡಿ ಕನಸು ಮೂರು ನೆನಪಿಟ್ಟುಕೊಂಡು, ಕನ್ನಡಿಯಲ್ಲಿ ಆಗಿರುವ ಸುಖಗಳು ಘಟನೆಗಳು ನಮಗೆ ಅಂಟುತ್ತವೆ? ನಮ್ಮ ಹೃದಯಕ್ಕೆ ಯಾವುದು ಅಂಟಲ್ಲ, ಎದ್ದರೆ ಏನಿಲ್ಲ, ಕನ್ನಡಿಯಲ್ಲಿ ತೋರಿದ ಹಾಗೆ ಇರುತ್ತದೆ, ಏನಂಟಲ್ಲ. ಹಾಗೆ ನಾಟಕದಲ್ಲಿ ಆಡಿದ್ದು ಯಾವುದು ಅಂಟಲ್ಲ, ಕನ್ನಡಿಯಲ್ಲಿ ತೋರಿದ್ದು ಯಾವುದು ಅಂಟಲ್ಲ, ಹಾಗೆ ಅದನ್ನು ಮುಟ್ಟಲ್ಲ. ಹಾಗೆ ಪರಮಾತ್ಮ ಅವರ ಜೊತೆಗೆ ಇರುವ ಸುಖಗಳು ಏನು ಅನುಭವಿಸ್ತಾ ಇದ್ದರು ಯಾವುದು ಮುಟ್ಟದೆ ಅಂಟದೇ ಇರುವಂಥ ಸಚ್ಚಿದಾನಂದ ಸ್ವರೂಪ ಕನ್ನಡಿ ಹಾಗೆ ಇದ್ದಾನೆ ಶ್ರೀಕೃಷ್ಣ. ಇದು ಸ್ಮರಣ ಮಾಡಬೇಕು. ಭಗವಂತನ ಒಳಗಡೆ ನೋಡಿ ಅವರ ಹೃದಯದಲ್ಲಿರುವ ಆ ನಿತ್ಯ ಚೈತನ್ಯ ನಿತ್ಯ ಶುದ್ಧ ಆನಂದ ಸ್ವರೂಪ ಅತ್ಯಂತ ಪವಿತ್ರವೂ ಪ್ರೀತಿಮಂತದ್ದು ಅನಾಸಕ್ತಿ, ಆಸಕ್ತಿ ಇಲ್ಲದ ಆನಂದ ಅದು ನೋಡಿ. ಆಸಕ್ತಿ ಇಲ್ಲ, ಅತ್ಯಂತ ಪ್ರೇಮಮಯ ಆನಂದಮಯವಾಗಿದ್ದಾನೆ ಶ್ರೀಕೃಷ್ಣ. ಸ್ವತಂತ್ರವಾಗಿದ್ದ ನೋಡಿ, ಯಾವುದೋ ಒಂದು ವಸ್ತು ಮೇಲೆ, ವಸ್ತುವಿನಿಂದ ನಮಗೆ ಸುಖ ಉಂಟಾದರೆ, ಏನೋ ಮಿಠಾಯಿ ತಿಂದರೆ, ಇನ್ನೊಬ್ಬ ವ್ಯಕ್ತಿ ಸಂಬಂಧ ಮೂಲಕ ನಮಗೆ ಸುಖವಾದರೆ ನಮಗೇನಾಗ್ತದೆ, ಪರಾಧೀನವಾಗಿ ಬಿಡ್ತೀವ ಅಲ್ಲ, ಆ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ವಸ್ತು ಪರಾಧೀನವಾಗಿ ಬಿಡ್ತೀವಿ. ಪರಮಾತ್ಮ ಇನ್ನೊಂದು ವಸ್ತು ವ್ಯಕ್ತಿ ಮೇಲೆ ಪರಾಧೀನವಾಗಲ್ಲ, ಅವರ ಆನಂದ ಅವರದೇ. ವಸ್ತುವಿಂದ ವ್ಯಕ್ತಿನಿಂದ ಹೊರಗಡೆ ವಸ್ತುವಿನಿಂದ ಬರಲ್ಲ, ಹೊರಗಡೆ ವಸ್ತು ವ್ಯಕ್ತಿ ಇಲ್ಲದಿದ್ದರೂ ಆನಂದ, ಇದ್ದರೂ ಆನಂದ ಅಷ್ಟೇ. ಅದರಿಂದ ಏನು ತನ್ನ ಶುದ್ಧಿ ತನ್ನ ಆನಂದ ಹೊರಗಡೆ ಇನ್ನೊಬ್ಬರ ಮೇಲೆ ಪರಾಧೀನವಾಗಿರುವುದರಿಂದ ಉಂಟಾಗುವುದಲ್ಲ, ಪರಾಧೀನವೇ ಅಲ್ಲ, ಪರಾಧೀನ ಆನಂದ ಅಲ್ಲ, ತಾನು ತಾನೇ ಸ್ವತಂತ್ರ. ಬೆಂಕಿಗೆ ಏನು ಬೇಕಾಗ್ತದೆ? ಇಂಧನ. ಇಂಧನ ಅಂದರೆ ಏನು? ಕಟ್ಟಿಗೆ. ಏನು ಹೇಳ್ತಾರೆ ನೀವು, ಸೌದೆ ಹೇಳ್ತಾರೆ? ಹಾಂ, ಆ ಸೌದೆ ಹಾಕಿದರೆ ಏನೋ ಪೆಟ್ರೋಲೋ ಕಟ್ಟಿ ಅದಕ್ಕೆ ಅದು ಬೆಂಕಿ ಹತ್ತಿ ಆಗುತ್ತದೆ. ಆ ಕಟ್ಟಿ ಮುಗಿದು ಹೋದರೆ ಆರಿ ಹೋಗುತ್ತದೆ, ಬೆಂಕಿ ಆರಿ ಹೋಗುತ್ತದೆ. ಆದರೆ ಒಂದು ರೇಡಿಯಂ ಇರುತ್ತದೆ ನೋಡಿ, ರೇಡಿಯಂಲ್ಲಿ ನೋಡಿದ್ದೀರಾ? ರಾತ್ರಿ ರೋಡ್ ಮೇಲೆ ಹೋದರೆ ಈ ಆರೋ ಮಾರ್ಕ್ ಈ ಸೈಡ್ ಇದೆ ಅಥವಾ ರೋಡ್ ಮಧ್ಯದಲ್ಲೇ ಹೈವೇಯಲ್ಲಿ ಏನೋ ಬೆಳಕು ಕಂಡು ಬರ್ತದೆ. ಅದು ಏನಪ್ಪ ಬೆಳಕು ಅಂದರೆ ಹತ್ತಿರ ಹೋದರೆ ಏನಿಲ್ಲ, ಕತ್ತಲೆ ಆಗಿಬಿಡ್ತದೆ, ಏನಿಲ್ಲ, ದೂರದಿಂದ ಬೆಳಕು ಕಂಡು ಬರ್ತದೆ. ರೇಡಿಯಂ ಚಮಕ್ ಚಮಕ್ ಹೇಗೆ ಆಗುತ್ತದೆ ರೇಡಿಯಂ, ಹಾಗೆ ರೇಡಿಯಂಗೆ ಸೌದೆ ಬೇಕಾಗಿಲ್ಲ. ಸೌದೆ ಇಲ್ಲದಿದ್ದರೂ ರೇಡಿಯಂ ಸುಂದರವಾಗಿರುತ್ತದೆ, ಸ್ವಯಂ ಪ್ರಕಾಶ. ಹಾಗೆ ಪರಮಾತ್ಮನ ಆನಂದ ಇನ್ನೊಂದು ವಸ್ತುವಿನಿಂದ ಬಂದಿದ್ದ ಆನಂದ ಅಲ್ಲ, ತನ್ನ ಸ್ವಯಂ ಆಗಿರುವ ಆನಂದ, ತಾನೇ ಆನಂದ. ತನ್ನಿಂದಲೇ ಇನ್ನೊಬ್ಬರಿಗೆ ಆನಂದ ಬರುತ್ತದೆ, ಇನ್ನೊಬ್ಬರಿಂದ ತನಗೆ ಬರಲ್ಲ. ಅದು ನೋಡಿ ಶ್ರೀಕೃಷ್ಣನ ಪತ್ನಿಯರು, ಅವರ ಸನ್ಮಾನ, ಅವರ ಸೌಕರ್ಯ, ಅವರ ಸುಖಭೋಗಗಳು, ವೈಭವ, ಸೇವಕರು ಇವರಿಂದ ಬರುತ್ತಾ ಇಲ್ಲ, ತಾನೇ ಆನಂದನಾಗಿದ್ದಾನೆ. ತನ್ನಿಂದಲೇ ಇನ್ನೊಬ್ಬರಿಗೆ ತೋರ್ಕೊಳ್ತದೆ ಕನ್ನಡಿಯಲ್ಲಿ ತೋರಿದ ಹಾಗೆ. ಕನ್ನಡಿ ಹಾಗೆ ಅಂಟದೆ ಮುಟ್ಟದೆ ಇರುತ್ತಾನೆ, ಅದು ಶ್ರೀಕೃಷ್ಣನ ಚಂದ್ರನ ಪರಮಾತ್ಮನ ನಿತ್ಯ ಶುದ್ಧ ಸ್ವರೂಪ. ಶುದ್ಧ ಅಂದರೆ ಇದು, ಶುದ್ಧ ಅಂದರೆ ಅಸಂಗ, ಸಾಕ್ಷಿ, ಕನ್ನಡಿ ಹಾಗೆ ಇರುತ್ತೆ. ಸಿನಿಮಾ ಏನದು, ಸ್ಕ್ರೀನ್ ಮೇಲೆ, ಸಿನಿಮಾ ಸ್ಕ್ರೀನ್ ಮೇಲೆ ಎಲ್ಲ ಬೊಂಬೆಗಳು ಚಿತ್ರಗಳೆಲ್ಲ ಕಂಡು ಬರ್ತದೆ. ಎಲ್ಲ ಸ್ವಿಚ್ ಆಫ್ ಮಾಡಿದರೆ ಟಿ ವಿ ಸ್ಕ್ರೀನ್ಗೆ ಏನಂತಾರೆ, ಶುದ್ಧವಾಗೇ ಇರುತ್ತದೆ. ಹಾಗೆ ತನ್ನ ಮೇಲೆ ಎಲ್ಲ ತೋರ್ತದೆ, ತನಗೆ ಯಾವುದು ಅಂತಾರೆ ಹಾಗಿರುತ್ತಾನೆ. ಅದು ನೆನಪಿಟ್ಕೊಳ್ಳಬೇಕು, ಇದು ಅತ್ಯಂತ ಮುಖ್ಯ. ಇದೇ ಆಧ್ಯಾತ್ಮಿಕಕ್ಕೆ ಸಾಧ. ಸಂಹ್ಯಚಾಪ ಮಜಹಾತ್ ಪ್ರಮದೋತ್ತಮ ಅಸ್ತ ಯಸ್ಯೇಂದ್ರಿಯಂ ವಿಮತಿ ತುಂಕುಹ ಕೈರ್ನ ಶೇಕುಹು.
ತಮಯಂ ಮನ್ಯತೆ ಲೋಕ ಅಂತ ಅಂತಹ ಶ್ರೀಕೃಷ್ಣನನ್ನು ಕನ್ನಡಿ ಹಾಗೆ ಇರುವ ಶ್ರೀಕೃಷ್ಣ ಯುದ್ಧ ಮಾಡಿದಾಗ ಯಾರ ಮೇಲೆ ದ್ವೇಷ ಇಲ್ಲದೆ ಯುದ್ಧ ಮಾಡಿದ ಪಾಂಡವರ ಮೇಲೆ ಹೆಚ್ಚಿನ ಪ್ರೀತಿ, ಕೌರವರ ಮೇಲೆ ದ್ವೇಷ ಏನಿಲ್ಲ, ಎಲ್ಲರೂ ತನ್ನವರೇ. ಅಲ್ಲಿ ರಾಗದ್ವೇಷ ಅಲ್ಲಿ ದ್ವೇಷವಿಲ್ಲದೆ ಯುದ್ಧ ಮಾಡಿದ, ಯುದ್ಧ ನಡೆಸಿದ. ದ್ವೇಷವಿಲ್ಲದೆ ಯುದ್ಧ ಮಾಡಿಸಬಹುದು, ಎಲ್ಲ ನಡೆಸಿದ್ದಾನೆ ನಾಟಕ ಹಾಗೆ, ಯಾರ ಮೇಲೆ ದ್ವೇಷ ಇಲ್ಲ. ಇಲ್ಲಿ ಬಂದು ಪತ್ನಿಯರ ಜೊತೆಗೆ, ಸೇವಕರ ಜೊತೆಗೆ, ಮಕ್ಕಳ ಜೊತೆಗೆ, ಎಲ್ಲರ ಜೊತೆಗೆ ಸುಖ ಅಂದರೆ ಅದು ಇಲ್ಲ, ಏನು ಆಸಕ್ತಿ ಇಲ್ಲದೆ ಇಲ್ಲಿ. ಅಲ್ಲಿ ದ್ವೇಷವಿಲ್ಲದೆ ಯುದ್ಧ, ಆಸಕ್ತಿ ಇಲ್ಲದೆ ಇಲ್ಲಿ ಸಂಸಾರ ಜೀವನ, ಎರಡೂ ಕನ್ನಡಿ ಹಾಗೆ ಇದ್ದಾನೆ ಶ್ರೀಕೃಷ್ಣ. ಅದು ವಿಶೇಷ, ಆನಂದವಾಗಿದ್ದಾನೆ, ಶುದ್ಧವಾಗಿದ್ದಾನೆ, ಯಾವುದೇ ಅಂಟಲ್ಲ. ತಮಯಂ ಮನ್ಯತೆ ಲೋಕೋ ಅಸಂಗಮಪಿ ಸಂಗಿನಂ. ಇಂಥ ಪರಮಾತ್ಮ, ಅಸಂಗವಾಗಿ ಸಾಕ್ಷಿಯಾಗಿದ್ದ ಪರಮಾತ್ಮನನ್ನು ನೋಡಿಕೊಂಡು ಲೌಕಿಕರು, ಅಯ್ಯೋ ನಮ್ಮ ಮೇಲೆ ಎಷ್ಟು ಪ್ರೀತಿ. ಆ ಪತ್ನಿಯವರು ಏನನ್ಕೊಂಡ್ರಂದರೆ ಗೊತ್ತಾ, ಶ್ರೀಕೃಷ್ಣನಿಗೆ ನನ್ನ ಮೇಲೆ ಪ್ರೀತಿ ಇದೆ, ಅದಕ್ಕೋಸ್ಕರ ನಾನು ಪತ್ನಿಯಾಗಿರಬೇಕು ಎಂದು ಎಷ್ಟೋ ಪ್ರೀತಿ ಇದೆ, ಅದಕ್ಕೋಸ್ಕರ ಅಲ್ಲಿ ಅಷ್ಟು ದೂರದಿಂದ ನಮ್ಮನ್ನು ನೋಡಲಿಕ್ಕೆ ಬಂದರು, ನಮ್ಮ ಜೊತೆಗೆ ಇದ್ದರು, ನಾವು ಮಾಡಿರುವ ಸೇವೆಗಳೆಲ್ಲ ಸ್ವೀಕರಿಸ್ತಾ ಇದ್ದಾರೆ, ಸುಖವಾಗಿದ್ದಾರೆ ಅಲ್ಲವೇ. ಅಂದರೆ ತಮಯಂ ಮನ್ಯತೆ ಲೋಕೋ ಅಸಂಗಮಪಿ ಸಂಗಿನಂ. ಅಸಂಗವಾಗಿದ್ದರೂ ಸಂಗಿ ಅಂದಂತೆ, ಸಂಗಿ ಅಂದರೆ ಆಸಕ್ತಿ ಇರುವರ ಹಾಗೆ. ಕನ್ನಡಿಯಲ್ಲಿ ಏನು ಅಂಟಲ್ಲ, ಆದರೂ ನಾವು ವಸ್ತು ಅದರ ಎದುರಾಗಿಟ್ಟರೆ ಆ ಚಿತ್ರ ಎಲ್ಲ ಅದರಲ್ಲಿ ಬೀಳುತ್ತದೆ. ಹಾಂ, ಕೆಲವು ಬಟ್ಟೆ ಒದ್ದೆ ಆದರೆ ಕನ್ನಡಿಯಲ್ಲಿ ಒದ್ದೆ ಬಟ್ಟೆನೂ ಕಂಡು ಬರ್ತದೆ, ಒದ್ದೆನೂ ಕಂಡು ಬರ್ತದೆ ಅಲ್ಲ. ಏನಾದರೂ ಏನು ತೈಲಕ್ಕೆ ಏನು ಹೇಳ್ತಾರೆ, ಎಣ್ಣೆ ಇದಕ್ಕೆ ಹಚ್ಚಿಕೊಂಡದ್ದು ತೋರಿದರೆ ಅಲ್ಲಿ ಎಣ್ಣೆನೂ ಹಚ್ಚಿದಂತೆ ಕಂಡು ಬರ್ತದೆ, ತೆಗೆದು ಬಿಟ್ಟರೆ ಏನಂಟಲ್ಲ. ಅದು ನೋಡಿ, ಅಷ್ಟು ಕಂಡು ಬರುತ್ತಾ ಇದ್ದರೂ ಅಲ್ಲಿ ಇಲ್ಲ, ಕಂಡು ಬರುವ ಸುಖಗಳು ಸೇವಾ ಅದು ಇಲ್ಲ, ಅಂಟುತ್ತಾನೇ ಇಲ್ಲ ಶ್ರೀಕೃಷ್ಣನಿಗೆ. ಹಾಗಿದೆ ಅಸಂಗಿನಂ ಆತ್ಮ ಉಪಮ್ಯೇನ ಮನುಜಂ ವ್ಯಾಪೃಣ್ವಾನಂ ಯಥೋ ಬುಧಃ. ಅಜ್ಞಾನಿಗೆ ಗೊತ್ತಾಗಲ್ಲ. ಸಾಮಾನ್ಯರು ಲೌಕಿಕರು ಏನನ್ಕೊಳ್ತಾರೆ ನೋಡಿ, ಅಯ್ಯೋ ಶ್ರೀಕೃಷ್ಣರು ನಮ್ಮ ಹಾಗೆ ಅವರಿಗೆ ಯುದ್ಧ ಮಾಡಿದ, ಪಾಂಡವರ ಪಕ್ಷಪಾತ ತೋರಿಸಿದ, ದುರ್ಯೋಧನಾದಿಗಳ ಮೇಲೆ ದ್ವೇಷ, ಪಾಂಡವರ ಮೇಲೆ ಪಕ್ಷಪಾತ, ಇಲ್ಲಿ ಬಂದರೆ ನನ್ನ ಮಕ್ಕಳು, ನನ್ನ ಪತ್ನಿ ಇವರೆಲ್ಲರ ಜೊತೆಗೆ ಸುಖವಾಗಿರುವುದು, ತನ್ನ ವೈಭವ, ಮನೆ, ಸೇವಕರು ಅಲ್ಲವೇ, ಇದೆಲ್ಲ ನಮ್ಮ ಹಾಗೆ ಇದ್ದಾನೆ. ಈಗ ಜನರು ಮೋಸ ಹೋಗುತ್ತಾ ಇದ್ದಾರೆ. ಮೋಸ ಅಂದರೆ ಏನು, ತನ್ನ ಮೋಹವೇ ತಪ್ಪಾಗಿ ತಿಳ್ಕೊಳ್ಳುವ ಹಾಗೆ ಮಾಡ್ತಾ ಇದೆ ಅವರಿಗೆ. ಜನರು ತನ್ನ ಮನಸ್ಸಿನಲ್ಲಿದ್ದದ್ದೇ ಇನ್ನೊಬ್ಬರಲ್ಲಿ ನೋಡ್ತಾರೆ. ನಾನು ದೇಹವಾಗಿದ್ದರೆ ಅವರಿಗೆ ದೇಹ ಇದೆ ನಮ್ಮ ಹಾಗೆ ಅನಿಸುತ್ತದೆ. ನಮಗೆ ಈ ವಸ್ತುಗಳೆಲ್ಲ ಇಷ್ಟವೇಗೋ ಇನ್ನೊಬ್ಬರಿಗೆ ಹಾಗೆ ಇಷ್ಟ ಅಂದ್ಕೊಳ್ತೀವಿ. ಅವ್ರಿಗೆ ಇಷ್ಟವಿದೋ ಇಲ್ಲವೋ ನಮಗೇನು ಗೊತ್ತು, ನಮ್ಮದು ನೋಡಿಕೊಂಡು ಅವ್ರಿಗೆ ಇಷ್ಟ ಅನಿಸುತ್ತದೆ ಹೊರತು. ನಮ್ಮ ಬುದ್ಧಿ ಹೇಗಿರುತ್ತದೋ ಇನ್ನೊಬ್ಬರನ್ನು ಹಾಗೆ ನೋಡ್ತೀವಿ. ನಾವು ನಮ್ಮ ಬುದ್ಧಿಯನ್ನು ದಾಟಿ ಪರಮಾತ್ಮನನ್ನು ನೋಡಬೇಕು. ನಮ್ಮಲ್ಲಿರುವ ಮೋಹ ಬಿಟ್ಟರೆ ಪರಮಾತ್ಮ ಸ್ವರೂಪ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಶ್ರೀಕೃಷ್ಣ ಇದೆಲ್ಲ ಲೀಲಾ ಮಾಡುತ್ತಾ ಇದ್ದರೆ ನಮ್ಮ ಮನುಷ್ಯರ ಹಾಗೆ, ಅವನು ಒಬ್ಬ ಮನುಷ್ಯ, ಅವರಿಗೆ ನೆಂಟರಿದ್ದಾರೆ, ಬಂಧು ಮಿತ್ರಾದಿಗಳಿದ್ದಾರೆ, ಮಮಕಾರ ಇದೆ, ಇಂದ್ರಿಯ ಸುಖಭೋಗ ಇದೆ, ಇಂದ್ರಿಯ ಸುಖಭೋಗ ಅಂದರೆ ಇಷ್ಟ, ಮಮಕಾರ ಸುಖ ಅಂದರೆ ಇಷ್ಟ ಎಂದು ನಾವು ತಿಳ್ಕೊಳ್ತೀವಿ. ಇದು ನಮ್ಮ ಮೋಹ ಅಬುಧ ಎಂದು ಹೇಳ್ತಾ ಇದ್ದ. ಏತದೀಶ ನಮೀಶಸ್ಯ ಪ್ರಕೃತಿ ಸ್ಥೋಪಿ ತದ್ಗುಣೈಹಿ. ಇದು ನೋಡಿ, ಇದು ಭಗವಂತನ ಲೀಲೆ. ಪ್ರಕೃತಿಯಲ್ಲಿ ಇದ್ದಂತೆ ತೋರುತ್ತಾ ಇದ್ದರೂ ಕನ್ನಡಿಯಲ್ಲಿ ಎದುರಾಗಿಟ್ಟಿರುವ ವಸ್ತುಗಳೆಲ್ಲ ಅದರಲ್ಲಿ ಪ್ರತಿಬಿಂಬಿತವಾಗಿದ್ದರೂ ಯಾವುದು ಅಂಟಲ್ಲ. ಏತದೀಶನಮೀಶಸ್ಯ ಪ್ರಕೃತಿ ಸ್ಥೋಪಿ ತದ್ಗುಣೈಹಿ ನ ಯುಜ್ಯತೆ ತದಾತ್ಮಸ್ಥೈರ್ಯಥಾ ಬುದ್ಧಿಸ್ತದಾಶ್ರಯ ತದಾಶ್ರಯ. ಹೀಗೆ ಯಾವುದು ಅಂಟಿಕೊಳ್ಳಲ್ಲ. ಬೆಳಕು ಬಂದು ಎಲ್ಲ ವಸ್ತು ಮೇಲೆ ಬೀಳುತ್ತದಲ್ಲವೇ, ಹಗಲಿನ ಬೆಳಕು ವಸ್ತು ಮೇಲೆ ಬೀಳುತ್ತದೆ. ಕೆಲವೊಮ್ಮೆ ಬೆಳಕಕ್ಕೆ ಬಣ್ಣ ಆಗಿದ್ದಂತೆ ಕಂಡು ಬರ್ತದೆ, ಅದು ತೆಗೆದು ಬಿಟ್ಟರೆ ಅದಕ್ಕೆ ಯಾವ ಬಣ್ಣ ಇಲ್ಲ, ಬೆಳಕು ಶುದ್ಧವಾಗಿ ತೋರ್ತದೆ ಅಲ್ಲವೇ. ಬೆಳಕಕ್ಕೆ ಯಾವ ಬಣ್ಣ, ನೀರಿಗೆ ಯಾವ ಬಣ್ಣ, ಯಾವ ಬಣ್ಣ ಇಲ್ಲ. ಕನ್ನಡಿ, ನೀರು, ಬೆಳಕು, ಸೂರ್ಯನ ಬೆಳಕು ನೋಡಿ, ಮೂರು, ಕನ್ನಡಿ, ಬೆಳಕು, ನೀರು. ನೀರು ಪಾರದರ್ಶಕವಾಗಿರುತ್ತೆ ನೋಡಿ, ಸ್ವಚ್ಛವಾಗಿರುತ್ತದೆ, ಶುದ್ಧವಾಗಿರುತ್ತದೆ. ಆ ನೀರು ಇಷ್ಟು ಉದ್ದ ನೀರು ನೋಡಿ, ಅಲ್ಲಿಂದ ಇಲ್ಲಿಗೆ ನೀರಿದ್ದರೂ ನೀರು ಶುದ್ಧವಾಗಿದ್ದರೆ, ನೀವು ಮೇಲೆ ನಿಂತಿದ್ದರೆ ಅಡಿಭಾಗದಲ್ಲಿರುವಂಥ ವಸ್ತು ಕಂಡು ಬರ್ತದೆ. ಇಷ್ಟು ನೀರಿದ್ದರೂ ಏನಿಲ್ಲ ಅನಿಸುತ್ತೆ. ಕಾಚ, ಕಾಚ ಅಂದರೆ ಏನು, ಕಾಚಿನ ಫಲಕ. ಕಾಚ ಹೇಳ್ತಾರ, ಗಾಜು ಹೇಳ್ತಾರ, ಗಾಜು, ಹಾಂ, ಗಾಜು ಫಲಕ, ಗಾಜು ಹಲಗೆ, ಹಲಗೆ ಹೇಳ್ತಾರ ಕನ್ನಡದಲ್ಲಿ. ಗಾಜು ಹಲಗೆಯೂ ಅಷ್ಟೇ, ಅದರ ಮೇಲೆ ಇಟ್ಟರೆ ಆ ಹಿಂದಿನ ವಸ್ತು ಕಂಡು ಬರ್ತದೆ. ಗಾಜು ಹಲಗೆಗೆ ಏನಂಟಾರ, ಗಾಜು ಹಲಗೆ, ಪೃಥ್ವಿ ಅಂದರೆ ಗಾಜು ಹಲಗೆ, ನೀರು, ಅಗ್ನಿ ಅಂದರೆ ಬೆಳಕು, ಇದೆಲ್ಲ ಶುದ್ಧವಾಗೇ ಇರ್ತವೆ. ಇದು ಪಾರದರ್ಶಕವಾಗಿರುತ್ತೆ. ಹಾಗೆ ಶ್ರೀಕೃಷ್ಣ ಚಂದ್ರ ಪಾರದರ್ಶಕವಾಗಿ, ಆನಂದಮಯವಾಗಿ, ನಿತ್ಯ ಶುದ್ಧವಾಗಿ, ಆನಂದಮಯವಾಗಿರ್ತಾನೆ. ಯಾವ ಕೊರತೆ ಇಲ್ಲ, ಯಾವುದು ಬೇಕಾಗೇ ಇಲ್ಲ.
ನ ಯಜ್ಜತೆ ಸದಾತ್ಮಸ್ಥೈರ್ಯಥಾ ಬುದ್ಧಿಸ್ತದಾಶ್ರಯ ತಮ್ಮೇ ನಿರೇಬಲ ಮೂಢಾಸ್ತ್ರೈಣಂ ಚಾನುವ್ರತಂ ರಹ. ಅಂಥ ಶ್ರೀಕೃಷ್ಣನನ್ನು ಇಡೀ ಬ್ರಹ್ಮಾದಿ ದೇವಗಳಿಗೆ ಅರ್ಥ ಮಾಡಿಕೊಳ್ಳೋಕ್ಕಾಗ್ತಾ ಇಲ್ಲ, ಋಷಿಗಳಿಗೆ ಅರ್ಥ ಮಾಡಿಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲರ ಋಷಿ ಬುದ್ಧಿಗಳನ್ನು ದಾಟಿರುವನು, ಬ್ರಹ್ಮಾದಿ ದೇವರ ಬುದ್ಧಿಯನ್ನು ದಾಟಿರುವಂಥ ಪರಮಾತ್ಮ ಇಡೀ ಬ್ರಹ್ಮಾಂಡವೇ ತನ್ನಲ್ಲಿದೆ, ತಾನು ಸೃಷ್ಟಿಯಲ್ಲಿಲ್ಲ. ಅಂಥ ಶ್ರೀಕೃಷ್ಣನನ್ನು ನೋಡಿ ಆ ಹೆಂಗಸರಿಗೆ ಅನಿಸುತ್ತಾ ಇದೆ, ಆಹಾ ನಮ್ಮ ಮೇಲೆ ಎಷ್ಟು ಪ್ರೀತಿ ಕೃಷ್ಣನಿಗೆ, ಅದಕ್ಕೋಸ್ಕರ ಇಲ್ಲೇ ಇದ್ದಾನೆ, ನಮ್ಮ ಮನೆಯಲ್ಲೇ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ, ನಾವು ಮಾಡಿರುವ ಸೇವೆ ಎಲ್ಲ ಸ್ವೀಕಾರ ಮಾಡ್ತಾನೆ, ನಾವು ಮಾಡಿರುವ ಅಡುಗೆ ಎಲ್ಲ ತಿಂತಾನೆ, ಮತ್ತು ನನಗೆ ಅದು ಬೇಕು ಇದು ಬೇಕು ಎಂದು ಹೇಳಿ ಹೇಳಿ ಮಾಡಿಸ್ಕೊಳ್ತಾನೆ. ಆಹಾ ಅಂದರೆ ಎಲ್ಲ ತನ್ನ ಮೇಲೇ ಆಸಕ್ತಿ ಹೆಚ್ಚಿದೆ, ಅದಕ್ಕೋಸ್ಕರ ಎಲ್ಲಿ ಹೋಗಲ್ಲ, ನನ್ನ ಮನೆಯಲ್ಲೇ ಇರುತ್ತಾನೆ, ನನ್ನ ಮೇಲೆ ಪ್ರೀತಿಯಿಂದ. ತಮ್ಮೇನಿರೆ ಅಬಲ ಮೂಢಾಸ್ತ್ರೈಣಂ ಚಾನುವ್ರತಂ ರಹ. ಸ್ತ್ರೀ ಮೇಲೆ ಪ್ರೀತಿ ಇರುವವನು ಎಂದು ತಾವು ಅನ್ಕೊಳ್ತಾ ಇದ್ದಾರೆ, ಅಪ್ರಮಾಣವಿದೋ ಭರ್ತುರ್ ಈಶ್ವರಂ ಮತಯೋ ಯಥ. ಅವರಿಗೆ ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದು, ಜ್ಞಾನಿಗಳಿಗೆ ಭಕ್ತರ ದೃಷ್ಟಿ ಇಲ್ಲದೆ ಇರುವುದರಿಂದ ಶ್ರೀಕೃಷ್ಣನ ಮಹಿಮೆ ಅರ್ಥವಾಗದೆ ಹೀಗೆ ತಿಳ್ಕೊಂಡು ಬಿಟ್ಟರು. ಮತ್ತೆ ನಂತರ ಅವರಿಗೆ ಗೊತ್ತಾಗ್ತದೆ, ಕೆಲವೊಮ್ಮೆ ಗೊತ್ತಾಗಲಿಲ್ಲ, ನಂತರ ಗೊತ್ತಾಗಬಹುದು. ಅದು ಭಕ್ತಿಯಿಂದ ನೋಡಿದರೆ, ಅಂದರೆ ಶ್ರೀಕೃಷ್ಣನ ಲೀಲೆಯನ್ನು ನಮಗೆ ಶ್ರೀಕೃಷ್ಣನ ಪರವಾಗಿ ತೋರಿಸ್ತಾ ಇದ್ದಾರೆ, ಲೌಕಿಕರ ಪರವಾಗಿ. ಲೌಕಿಕರಿಗೆ ನಮ್ಮ ಹಾಗಿದ್ದಾರೆ ಅನಿಸಬಹುದು, ಕೆಲವರೇ ಇದ್ದಾರೆ ದ್ವಾರಕದಲ್ಲಿ ಭಕ್ತರು, ಅವರಿಗೆ ಗೊತ್ತಾಗ್ತದೆ, ಎಲ್ಲರಿಗೆ ಗೊತ್ತಾಗಲ್ಲ. ವಸುದೇವ ದೇವಕಿ ಅವರಿಗೆ ಗೊತ್ತು, ಇವರು ಶ್ರೀಕೃಷ್ಣ ಸಾಮಾನ್ಯರಲ್ಲ, ಇದು ಸಾಕ್ಷಾತ್ ಪರಮಾತ್ಮ. ಇನ್ನು ಕೆಲವರಿಗೆ ಗೊತ್ತು, ಅಕ್ರೂರನಿಗೆ ಗೊತ್ತು, ಉದ್ಧವನಿಗೆ ಗೊತ್ತು, ಅವ್ರಿಗೆ ಗೊತ್ತು ಇವನು ಮನುಷ್ಯ ರೂಪದಲ್ಲಿದ್ದಾನೆ ಹೊರತು ಸಾಕ್ಷಾತ್ ಪರಮಾತ್ಮ ಎಂದು ಕೆಲವರಿಗೆ ಗೊತ್ತು. ಮಿಕ್ಕ ಜನರು ನಮ್ಮಂಥ ಮನುಷ್ಯ ನಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದ ನೋಡಿ, ಇಲ್ಲಿಗೆ ನಮ್ಮ ಜೊತೆಗೆ ಇರುತ್ತಾನೆ, ನಾನಿಲ್ಲದಿದ್ದರೆ ಅವರಿಗೆ ಯಾರು ಮತ್ತೆ ಯಾರಿಲ್ಲ, ಬೇಜಾರು ಮಾಡ್ಕೊಳ್ತಾನೆ, ನಾನೇ ಇರಬೇಕು ಅಲ್ಲವೇ, ಹಾಗೆ ಅನಿಸುತ್ತದೆ ಜನರಿಗೆ. ಇದು ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂದೇ ನೈಮಿಷೇಯೋಪಾಖ್ಯಾನೆ ಶ್ರೀಕೃಷ್ಣ ದ್ವಾರಕಾ ಪ್ರವೇಶೋ ನಾಮ ಏಕಾದಶೋಧ್ಯಾಯಃ. ಆಯಿತು, ಈಗ ಮುಂದಿನ ಕಥೆ ಟೈಮ್ ಆಯಿತು, ಇವತ್ತು ಬಿಡೋಣ, ನಾಳೆ ಹೇಳೋಣ. ಮುಂದಿನ ಕಥೆ ಪರೀಕ್ಷಿತ ಜನ್ಮ. ಇದು ಸಾಮಾನ್ಯ ಕಥ, ಇದರಲ್ಲಿ ದೊಡ್ಡ ವಿಷಯವೇನಿಲ್ಲ, ಬೇಗ ಬೇಗ ಹೇಳಿಬಿಡೋಣ, ನಾಳೆ ಈ ಒಂದು ಅಧ್ಯಾಯ ಮುಗಿಸ್ತದೆ. ಈಗ ನಂತರ ಆವಾಗ ನಿಜವಾದ ವೈರಾಗ್ಯ ಅಂಶ ಇದೆ. ಧೃತರಾಷ್ಟ್ರಾದಿಗಳು ಹೇಗೆ ಕಾಡಿಗೆ ಹೋಗ್ತಾರೆ, ವೈರಾಗ್ಯ ಬರುತ್ತದೆ, ಶ್ರೀಕೃಷ್ಣ ಅವತಾರ ಉಪಸಂಹಾರಕ್ಕೆ ಬರುತ್ತದೆ, ಭೂಮಂಡಲವೆಲ್ಲ ಎಷ್ಟು ಭಯಂಕರವಾಗ್ತದೆ, ಎಲ್ಲರಿಗೂ ವೈರಾಗ್ಯ ಬಂದು ಈಗ ಎಲ್ಲರೂ ಮೋಕ್ಷ ಪರಮಾತ್ಮ ಎಲ್ಲರೂ ಚಿಂತನೆ ಮಾಡ್ತಾರೆ. ಒಂದು ಪರೀಕ್ಷಿತ್ ಯಾವ್ಯಾರು ಇವರು ಪರೀಕ್ಷಿತ ಜನ್ಮ, ಪರೀಕ್ಷಿತ ಜನ್ಮ ಒಂದು ಅಧ್ಯಾಯ ಇರುತ್ತದೆ, ಅದಾದ ನಂತರ ಮಿಕ್ಕದೆಲ್ಲ ಈಗ ಎಲ್ಲರಿಗೂ ವೈರಾಗ್ಯ ವೈರಾಗ್ಯ ಅದ್ಭುತವಾಗಿ ಕಂಡುಬರ್ತದೆ. ನೋಡೋಣ ನಾಳಿನಿಂದ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.